ಡಾಕ್ಟರ್ ಸಲೀಂ ಅಲಿ. ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಹಕ್ಕಿಯೊಂದನ್ನು ನೋಡಿ ಕುತೂಹಲಗೊಂಡ. ಆ ಹಕ್ಕಿಯ ಕುತ್ತಿಗೆಯ ಕೆಳಗೆ ಇದ್ದ ಹಳದಿ ಬಣ್ಣ ಅವನ ಗಮನ ಸೆಳೆಯಿತು. ಹಕ್ಕಿಯ ಹೆಸರೇನೆಂದು ಸೋದರ ಮಾವನನ್ನು ಕೇಳಿದಾಗ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ. ಅದರ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞರ ಬಳಿ ಕರೆದೊಯ್ದರು. ಅಲ್ಲಿಯ ಪಕ್ಷಿ ತಜ್ಞ ಡಬ್ಲ್ಯೂಎಸ್ ಮಿಲ್ಲರ್ಡ್ ಬಾಲಕನ ಕೈಯಲ್ಲಿ ಸತ್ತು ತೂಗಾಡುತ್ತಿದ್ದ ಹಕ್ಕಿಯನ್ನು ಗಮನಿಸಿ ಇದು ಕಾಡುಗುಬ್ಬಚ್ಚಿ ಎಂದು ತಿಳಿಸಿದರು. ಅಲ್ಲದೆ ಬಾಲಕನ ಕುತೂಹಲವನ್ನು ಗಮನಿಸಿದ ಅವರು ಅವನನ್ನು ಸಂಘದ ಕಚೇರಿಯ ಎಲ್ಲಾ ಭಾಗಗಳಿಗೂ ಕರೆದೊಯ್ದರು. ಎಲ್ಲಾ ಕಡೆ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿಟ್ಟಿದ್ದರು. ಬಾಲಕ ಈ ವಿಸ್ಮಯದ ಪಕ್ಷಿ ಲೋಕವನ್ನು ಕಂಡು ನಿಬ್ಬೆರಗಾದ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂದಿನಿಂದ ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ. ಮುಂದೆ ಖ್ಯಾತ ಪಕ್ಷಿ ತಜ್ಞ ಎನಿಸಿದ. ಆತನೇ ಪಕ್ಷಿ ಪ್ರೇಮಿ ಸಲೀಂ ಅಲಿ. ಡಾಕ್ಟರ್ ಸಲೀಂ ಮುಯಿಜುದ್ದೀನ್ ಅಬ್ದುಲ್ ಅಲಿ ಅವರು ನವೆಂಬರ್ 12, 1896 ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. 10 ಮಕ್ಕಳಲ್ಲಿ ಸಲೀಂ ರವರು ಕೊನೆಯವರು. ಇವರು ಜನಿಸಿದ 3 ವರ್ಷದಲ್ಲಿ ತನ್ನ ತಂದೆ ತಾಯಿಯವರನ್ನು ಕಳೆದುಕೊಂಡು ಅನಾಥರಾದರು. ಬಳಿಕ ಅವರ ಸೋದರ ಮಾವ ಅಮೀರುದ್ದೀನ್ ತಯಸ್ಬಿಯವರ ಆಶ್ರಯದಲ್ಲಿ ಬೆಳೆದರು. ಅಮೀರುದ್ದೀನ್ ತಯಸ್ಬಿಯವರು ಶ್ರೀಮಂತರಾಗಿದ್ದು ಸಲೀಂರನ್ನು ತುಂಬಾ ಚೆನ್ನಾಗಿ ಸಾಕಿದರು. ಹೈಸ್ಕೂಲ್ ಮುಗಿಸಿದ ಅಲಿಯವರಿಗೆ ಕಾಲೇಜು ಶಿಕ್ಷಣ ಕಷ್ಟವಾಗಿ ಅದನ್ನು ಬಿಟ್ಟು ತನ್ನ ಸಹೋದರನ ಜೊತೆ ಕೆಲಸ ಮಾಡಲು ಬರ್ಮಕ್ಕೆ ಹಡಗಿನಲ್ಲಿ ಪ್ರಯಾಣಿಸಿದರು. ಅಲ್ಲಿ ಅದಿರಿನ ಗಣಿಯಲ್ಲಿ ದುಡಿಯುತ್ತಿದ್ದ ಪಕ್ಷಿ ವೀಕ್ಷಣೆ ಮತ್ತು ಅದರ ಅಧ್ಯಯನವನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ತೆಹಿನ್ಮರ ಜೊತೆಗೆ ಮದುವೆಯಾಯಿತು. ಬರ್ಮಾದಲ್ಲಿ 10 ವರ್ಷಗಳ ಕಾಲ ದುಡಿದ ಅಲಿಯವರು ಪತ್ನಿ ತೆಹಿನ್ಮರ ಜೊತೆಯಲ್ಲಿ ಮುಂಬಯಿಗೆ ಹಿಂತಿರುಗಿದರು. ಬಂದವರೇ ಪ್ರಾಣಿ ಶಾಸ್ತ್ರದಲ್ಲಿ ತರಬೇತಿ ಪಡೆದುಕೊಂಡರು ಮತ್ತು ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಹಿಂತಿರುಗಿದರು. ಆದರೆ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆಗೆ ಅಗತ್ಯ ಕೆಲಸ ಸಿಗಲಿಲ್ಲ. ಧೃತಿಗೆಡದೆ ಅಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿ ಪಕ್ಷಿ ಪ್ರಭೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯತೊಡಗಿದರು. ಇದಕ್ಕೆ ಅವರ ಪತ್ನಿ ತೆಹಿನ್ಮರ ಸಹಕಾರವೂ ಇತ್ತು. ಇದರಿಂದ ಸಲೀಂ ಅಲಿಯವರು ಕೆಲವೇ ದಿನಗಳಲ್ಲಿ ಪಕ್ಷಿ ಪ್ರೇಮಿ ಸಲೀಂ ಅಲಿ ಎಂದು ಪ್ರಖ್ಯಾತರಾದರು. ಅವರಿಗೆ ಅನೇಕ ಪ್ರಶಸ್ತಿ ಮನ್ನಣೆಗಳು ಲಭಿಸಿದವು. ಪಕ್ಷಿ ಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದ ಡಾಕ್ಟರ್ ಸಲೀಂ ಅಲಿ ಇಂದು ನಮ್ಮೊಡನೆ ಇಲ್ಲ. ಆದರೆ ಅವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆ ನಮ್ಮಲ್ಲಿದೆ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಸ್ನೇಹಿತರೆ, ಜನಸಾಮಾನ್ಯರ ಬದುಕಿಗೆ ಉಪಯುಕ್ತವಾದ ಹಾಗೂ ಯುವಜನತೆಗೆ ಬೇಕಾದ ಎಲ್ಲಾ ಬಗೆಯ ಮಾಹಿತಿಗಳನ್ನು ನಿಮ್ಮ ಬೆರಳ ತುದಿಯಲ್ಲಿ ಕೊಡುತ್ತಿರುವ ಸುದ್ದಿ ಮೇಷ್ಟ್ರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.